ಚಿಕ್ಕೋಡಿ ಪಟ್ಟಣದಲ್ಲಿ ಶಿಕ್ಷಕರ ಪ್ರಮುಖ ಬೇಡಿಕೆಗಳನ್ನು ತಕ್ಷಣ ಈಡೇರಿಸಬೇಕೆಂದು ಜಿಲ್ಲಾ ಕೇಂದ್ರದಲ್ಲಿ ಬೃಹತ್ ಪ್ರತಿಭಟನಾ ರ್ಯಾಲಿ ನಡೆಯಿತು. ಶಿಕ್ಷಕರ ಪ್ರಮುಖ ಬೇಡಿಕೆಗಳನ್ನು ತಕ್ಷಣ ಈಡೇರಿಸಬೇಕೆಂದು ಕರ್ನಾಟಕ ರಾಜ್ಯ ಪ್ರಾಥಮಿಕ ಶಿಕ್ಷಕರ ಸಂಘ ಬೆಂಗಳೂರು ಜಿಲ್ಲಾ ಘಟಕ ಚಿಕ್ಕೋಡಿ ಇವರ ವತಿಯಿಂದ ಜಿಲ್ಲಾ ಕೇಂದ್ರದಲ್ಲಿ ಬೃಹತ್ ಪ್ರತಿಭಟನಾ ರ್ಯಾಲಿ ನಡೆಯಿತು. ಪ್ರಸಕ್ತ ವರ್ಗಾವಣಾ ಪ್ರಕ್ರಿಯೆಗಳನ್ನು ಪೂರ್ಣಗೊಳಿಸಿ ಪುನಃ ಜೂನ್ನಲ್ಲಿ ಮತ್ತೊಮ್ಮೆ ವರ್ಗಾವಣೆ ಮಾಡಿಕೊಡಬೇಕು. ಸೇವಾನಿರತ ಪದವೀಧರ ಶಿಕ್ಷಕರಿಗೆ ಬಡ್ತಿ ನೀಡುವುದು ಅತ್ಯವಶ್ಯಕವಾಗಿದ್ದು ಕನಿಷ್ಠ ಷರತ್ತುಬದ್ಧ ಬಡ್ತಿಗಳನ್ನು ನೀಡಬೇಕು. ತಕ್ಷಣ ನೂತನ ಪಿಂಚಣಿ ಯೋಜನೆಯನ್ನು ರದ್ದುಗೊಳಿಸಬೇಕು. 6ನೇ ವೇತನ ಆಯೋಗದ ಶಿಫಾರಸಿನಂತೆ ತಕ್ಷಣ ಆದೇಶ ಹೊರಡಿಸಿ ಬಡ್ತಿ ಹೊಂದಿದ ಮುಖ್ಯಗುರುಗಳಿಗೆ 10, 15, 20, 25 ವರ್ಷಗಳ ಆರ್ಥಿಕ ಸೌಲಭ್ಯ ನೀಡಬೇಕು. ಗ್ರಾಮೀಣ ಕೃಪಾಂಕ ಸೌಲಭ್ಯ ಪಡೆದುಕೊಂಡು ಸೇವೆಯಿಂದ ವಜಾ ಆಗಿರುವ ಶಿಕ್ಷಕರ ಪೂರ್ಣ ಸೇವೆಯನ್ನು ಪರಿಗಣಿಸಿ ಎಲ್ಲ ಸೌಲಭ್ಯಗಳನ್ನು ನೀಡಬೇಕು. ಶಿಕ್ಷಕರನ್ನು ಬಿಎಲ್ಒ ಹಾಗೂ ಇನ್ನಿತರ ಶಿಕ್ಷಣೇತರ ಕಾರ್ಯಗಳಿಂದ ಮುಕ್ತಗೊಳಿಸಬೇಕು. ಈ ಪ್ರಮುಖ ಬೇಡಿಕೆಗಳನ್ನು ತಕ್ಷಣ ಈಡೇರಿಸಬೇಕೆಂದು ಒತ್ತಾಯಿಸಿ ಬೇಡಿಕೆಗಳನ್ನು ಈಡೇರಿಸದಿದ್ದಲ್ಲಿ ಮುಂದಿನ ದಿನಮಾನಗಳಲ್ಲಿ ಸಂಘಟನೆಯಿಂದ ಇನ್ನಷ್ಟು ಉಗ್ರವಾದ ಹೋರಾಟವನ್ನು ರಾಜ್ಯ ಮಟ್ಟದಲ್ಲಿ ಹಮ್ಮಿಕೊಳ್ಳಲಾಗುವುದು ಎಂದು ಪ್ರತಿಭಟನಾಕಾರರು ತಿಳಿಸಿದರು. ಸಂಪೂರ್ಣ ಜಲಾವೃತವಾದಾಗ ಇಡೀ ಸರ್ಕಾರಿ ನೌಕರರು ಒಂದು ದಿವಸದ ವೇತನವನ್ನು ಕೊಟ್ಟು ಬಹುಶಃ ಒಂದು ನೂರ ಕೋಟಿ ರೂಪಾಯಿಗಳನ್ನು ಕೊಡಗು ಜಿಲ್ಲೆಗೆ ಕೊಟ್ಟಿದ್ದೆ. ನಾವು ಬರೀ ಸರ್ಕಾರ ನೌಕರಸ್ಥರು, ನಾವು ಬೇಕು ಬೇಡಿಕೆಗಳಿಗೆ ಹೋರಾಟ ಮಾಡಿದ್ರೆ ಯಾರು ನಂಬಿರ್ತಾರೋ ಅವರ ಇದರಲ್ಲಿನೂ ಕೂಡ ನಮ್ಮ ಹೃದಯದಲ್ಲಿ ನಾವು ಕೂಡ ಭಾಗಿಯಾಗಿದ್ದೀವಿ. ಅದಕ್ಕಾಗಿ ಬೇಕು ಬೇಡಿಕೆಗಳ ಜೊತೆಗೆ ಗುಣಾತ್ಮಕ ಶಿಕ್ಷಣದ ತನಕ ಕೂಡ ಚಿಂತನೆ ಮಾಡತಕ್ಕಂಥ ವ್ಯವಸ್ಥೆಯನ್ನು ಕೂಡ ಸಂಘಟನೆಯಿಂದ ಮಾಡ್ತಾ ಇದ್ದೀವಿ. ಕಾರಣ ಇಷ್ಟೇ, ಈಗ ವರ್ಗಾವಣೆಯನ್ನ ವಿಧಾನಸಭೆ ಮತ್ತು ವಿಧಾನ ಪರಿಷತ್ನಲ್ಲಿ ಈಗಾಗಲೇ ಅಂಗೀಕಾರ ಆಗಿದೆ, ಹೊಸ ಮಸೂದೆ ಅಂಗೀಕಾರ ಆಗಿದೆ. ನಾ ಎಲ್ಲ ಮುಖ್ಯಮಂತ್ರಿಗಳಿಗೂ, ವಿಧಾನ ಪರಿಷತ್ ಸದಸ್ಯರಿಗೂ, ಶಾಸಕರಿಗೂ, ಸಚಿವರಿಗೂ ನಾನು ಸಂಘಟನೆ ಪರವಾಗಿ ಅಭಿನಂದನೆಗಳನ್ನು ನಾನು ಈ ಸಂದರ್ಭದಲ್ಲಿ ಸಲ್ಲಿಸ್ತಾ ಇದ್ದೇನೆ. ಬೇರೆ ಇನ್ನೊಂದು ಕಾಯ್ದೆ ಜಾರಿಯಾಗಿ ಆದರೆ ಸಾಲದು, ಅದನ್ನೀಗ ಸದ್ಯ ಟೈಮ್ ಟೇಬಲ್ ಅನ್ನು ಫಿಕ್ಸ್ ಮಾಡಿ 3 ವರ್ಷಗಳ ಕಾಲ ನೆನೆಗುದಿಗೆ ಬಿದ್ದಿರ್ತಕ್ಕಂಥ ವರ್ಗಾವಣೆಗೆ ತಕ್ಷಣ ನೀವು ಏನ್ ಮಾಡ್ಬೇಕಂತಂದ್ರೆ ಚಾಲನೆಯನ್ನು ಕೊಡಬೇಕಾಗಿರ್ತಕ್ಕಂಥ ಕೆಲಸ ಆಗ್ಬೇಕಾಗಿದೆ. ಇರಲಿಲ್ಲ ಅಂತಂದ್ರೆ ಲೋಕಸಭೆ ಇಲೆಕ್ಷನ್, ಮುಂದೆ ಗ್ರಾಮ ಪಂಚಾಯತಿ ಯಾವ ಇಲೆಕ್ಷನ್ ಬಂದ ನೀತಿ ಸಂಹಿತೆ ಬರೋದ್ರಿಂದ ಮತ್ತೆ ನಮ್ಮ ಶಿಕ್ಷಕರು ವೃತ್ತಾಪ್ಯ ತಂದೆ ತಾಯಿಗಳಿದಾರೆ, ಗಂಡ ಒಂದ್ ಕಡೆ, ಹೆಂಡತಿ ಒಂದ್ ಕಡೆ ನೌಕರಿ ಮಾಡತಕ್ಕಂಥ ಕೆಲಸ ಇದೆ. ಅದಕ್ಕಾಗಿ ನಾನು ಮಾನ್ಯ ಮುಖ್ಯಮಂತ್ರಿಗಳಿಗೆ ಈ ನಿಮ್ಮೆಲ್ಲರ ಪರವಾಗಿ, ಸಂಘಟನೆ ಪರವಾಗಿ ನಾನು ವಿನಂತಿ ಮಾಡ್ಕೋತೇನೆ. ಮೊದಲನೇದಾಗಿ ನೀವು ವರ್ಗಾವಣೆಯನ್ನು ತಕ್ಷಣ ಪ್ರಾರಂಭಿಸಬೇಕಂತ ಹೇಳಿ ನಾನು ಅವರಲ್ಲಿ ವಿನಂತಿ ಮಾಡ್ಕೋತೀನಿ. ಇನ್ನು ಎರಡನೇ ಬೇಡಿಕೆ, ಪದವೀಧರ ಶಿಕ್ಷಕರು. ನಮ್ಮಲ್ಲಿ ಎಷ್ಟೋ ಜನ ಪದವೀಧರ ಶಿಕ್ಷಕರಿದ್ದಾರೆ, ಬಿಎಡ್ ಎಂಎಡ್ ಮುಗಿಸಾರು. ಅವರಿಗೆ ನೀವು 6ರಿಂದ 8ಕ್ಕೆ ಏನ್ ಮಾಡ್ರಿ ಅಂತಂದ್ರೆ, ಅಥವಾ ಹೈಸ್ಕೂಲ್ 6ರಿಂದ 8ಕ್ಕೆ ನಮ್ಮನ್ನ ನೀವೇನ್ ಮಾಡ್ರಿ ಅಂತಂದ್ರೆ ಬಡ್ತಿ ಕೊಡ್ರಿ. ಸಿ ಅಂಡ್ ರೂಲ್ ನಲ್ಲಿ ಏನ್ ಮಾಡಿದ್ರು, ನೀವು ಪರೀಕ್ಷೆಯನ್ನು ಕಡ್ಡಾಯ ಮಾಡಿದಿರಿ. ಪರೀಕ್ಷೆ ಯಾಕ್ರಿ? ಬಿಇಒರಿಗೆ ಪರೀಕ್ಷೆ ತಗೋತೀರಿ? ಬಿಡಿಪಿಯವರಿಗೆ ಪರೀಕ್ಷೆ ತಗೋತೀರಿ? ಅವ್ರನ್ನ ಯಾಕೆ ನೀವು ಸೇವಾ ಜ್ಯೇಷ್ಠತೆ ಮೇಲೆ ಬಡ್ತಿ ಕೊಡ್ತೀರಿ? ಪ್ರಾಥಮಿಕ ಶಾಲಾ ಶಿಕ್ಷಕರಿಗೆ ಯಾಕೆ ನೀವು ಪರೀಕ್ಷೆಯನ್ನು ಮಾಡ್ತೀರಿ? ನಾವೇನು ಕಡಿಮೆ ಏನು ಪರೀಕ್ಷೆ ಮಾಡಕ್? ಪರೀಕ್ಷೆ ಬರುವ ನೌಕರಿಗೆ ಬಂದದ್ದು, ಪರೀಕ್ಷೆ ಬರುವ ನೌಕರಿಗೆ ಬಂದದ್ದು. ನಾವು ಬಡ್ತಿ ಯಾವಾಗ ಕೊಡೋದು? ಎದ್ರನ್ನ ಬಡ್ತಿ ಕೊಡ್ತೀವಿ, ಮಾರ್ಕ್ಸ್ನ ಕೊಡಂಗಿಲ್ಲ. ಬಡ್ತಿ ಎದ್ರನ್ನ ಕೊಡ್ತೀರಿ? ನೀವು ಸೇವಾ ಹಿರಿತನದ ಮೇಲೆ ಬಡ್ತಿ ಕೊಡ್ತೀರಿ, ಪರೀಕ್ಷೆ ಯಾಕೆ ಕೊಡ್ತೀರಿ? ಪರೀಕ್ಷೆ ಬೇಡ ನನಗೆ. ಯಾವ ರೀತಿ ಒಬ್ಬ ಬಿಇಒ ಆಗಿ ಬಿಡಿಪಿ ಅವರಿಗೆ ಪರೀಕ್ಷೆ ತಗೋತೀನಿ ನಾನು? ಇಲ್ಲ, ಅದಕ್ಕಾಗಿ ನಾನು ಈ ಸಿ ಅಂಡ್ ರೂಲ್ ತಿದ್ದುಪಡಿ ಆಗಲೇಬೇಕು. ನಮ್ಮನ್ನ ಬಡ್ತಿಗೆ ಪದವೀಧರ ಶಿಕ್ಷಕರೆಂದು ನೀವು ಪರಿಗಣಿಸ್ರಿ. ನೀವು ಒಂದು ವೇಳೆ ಎಲ್ಲರಿಗೂ ಕೊಡಲಿಲ್ಲ ಅಂದ್ರೆ ಎಷ್ಟು ಜನ ಡಿಗ್ರಿ ಮುಗಿಸಾರೋ ಅವ್ರಿಗೆ ಒಂದು ಇನ್ಕ್ರಿಮೆಂಟ್ ಕೊಟ್ಟು ನಮ್ಮನ್ನು ಪದವೀಧರ ಶಿಕ್ಷಕರನ್ನು ಗುರುತ ಮಾಡಿಬಿಡ್ರಿ ನೀವು ರಾಜ್ಯಾದ್ಯಂತ ಎಷ್ಟು ಜನ ಅದರ ಜನರಿಗೆ. ಪರೀಕ್ಷೆಯನ್ನು ಯಾಕೆ ಮಾಡ್ತೀರಿ? ನೀವು ಎಲ್ಲ ತಂತಂದ್ರೆ ನಮ್ಮ ಕನ್ನಡ ಶಾಲೆಯಲ್ಲೇನೆ ಹಾಕ್ತಾರೆ, ದೊಡ್ಡ ದೊಡ್ಡ ಎಲ್ಲ ಬಿಡುದು, ಮತ್ತು ಒಂದ್ ಕಡೆ ಬಂದು ಗುಣಾತ್ಮಕ ಶಿಕ್ಷಣವನ್ನು ಕಲಿಸಿರೇನ್ರಿ ಅಂತ ಕೇಳ್ತಕ್ಕಂತ, ಅದಕ್ಕಾಗಿ ಸಿ ಅಂಡ್ರ ತಿದ್ದುಪಡಿ ಆಗ್ಬೇಕು. ಈ ಸಂದರ್ಭದಲ್ಲಿ ಅಧ್ಯಕ್ಷರಾದ ಜಿಎಂ ಹಿರೇಮಠ್, ಉಪಾಧ್ಯಕ್ಷರಾದ ವಿಜಿ ಗುರು, ಶ್ರೀಮತಿ ಎಸ್ಬಿ ಕಾಂಬ್ಳೆ, ಪ್ರಧಾನ ಕಾರ್ಯದರ್ಶಿ ಎಸ್ಎಂ ಲೋಕನ್ನವರ್, ಖಜಾಂಚಿ ವೈಎಸ್ ಬುಡ್ಗೋಳ್, ಸಹ ಕಾರ್ಯದರ್ಶಿ ಬಿಬಿ ಬಾಯಣ್ಣವರ್, ಶ್ರೀಮತಿ ಐಐ ಕಾಂಬ್ಳೆ, ಸಂಘಟನಾ ಕಾರ್ಯದರ್ಶಿ ಸಿಆರ್ ಪೂಜಾರ್, ಶ್ರೀಮತಿ ಕೆಬಿ ನಾಯಕ್ ಹಾಗೂ ಶಿಕ್ಷಕರು ಸಾವಿರಾರು ಸಂಖ್ಯೆಯಲ್ಲಿ ಉಪಸ್ಥಿತರಿದ್ದರು.